ಇವತ್ತಿಗೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1 ವರ್ಷ ಆಗೋಯ್ತು. ಅದು ಎಷ್ಟು ಬೇಗ 1 ವರ್ಷ ಆಯಿತೋ ಗೊತ್ತೇ ಆಗಲಿಲ್ಲ ನೋಡಿ. ಯೂಟ್ಯೂಬ್ ಪಾಲಿಸಿ ಪ್ರಕಾರ 1 ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಆದರೆ ನಮಗಿನ್ನು 300 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು. 300 ಸಬ್ಸ್ಕ್ರೈಬರ್ಸ್ ಏನು ಕಮ್ಮಿ ಅಂತ ನಾನು ಹೇಳ್ತಿಲ್ಲ, ಆದರೆ ನೀವು ನಂಗೊಂದು ಹೆಲ್ಪ್ ಮಾಡಿ ಆಯಿತಾ. ನಮ್ಮ ಚಾನಲಿಂದ ನಿಮ್ಗೆ ಯಾವ್ದ್ಯಾವುದು ರೆಸಿಪಿ ತುಂಬ ಇಷ್ಟ ಆಗುತ್ತೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿದ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಮೈ 300 ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಅಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಅಸ್. ಸರಿ, ಇವತ್ತಿನ ರೆಸಿಪಿ ಯಾವುದು ಅಂತ ನೋಡೋಣ ಬನ್ನಿ. ಇವತ್ತಿನ ರೆಸಿಪಿ ಹೆಸರು ಬುಡ್ಮಕಾಯಿ ತವ್ವೆ ಅಥವಾ ತವ್ವಿ ಅಂತ. ಯಾರಿಗೆ ಬುಡ್ಮಕಾಯಿ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋಲ್ಲಿ ತೋರಿಸಿದ್ದೀನಿ ನೋಡಿ. ಇದು ಸೌತೆಕಾಯಿಯ ಒಂದು ತಳಿ. ಇದು ಯೂಶ್ವಲಿ ಈ ಹೈದರಾಬಾದ್ ಕರ್ನಾಟಕ ಪ್ಲೇಸಸ್ಸಲ್ಲಿ ತುಂಬ ಜಾಸ್ತಿ ಸಿಗುತ್ತೆ. ನಿಮ್ಮ ಹತ್ರ ಸಿಕ್ಕರೆ ನೀವು ಇದು ತವ್ವೆ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಈ ಬುಡ್ಮಕಾಯಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಬೀಜ ಇರುತ್ತೆ, ಬೀಜ ಕೂಡ ತೆಗೆದು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋದು. 2-3 ಟೀಸ್ಪೂನಷ್ಟು ಎಣ್ಣೆ, 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಜೀರಿಗೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸಣ್ಣದಾಗಿ ಹೆಚ್ಚಿಟ್ಕೊಂಡ ಹಸಿಮೆಣಸಿನಕಾಯಿ, 1 ಟೀಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, 1/2 ಹೋಳಷ್ಟು ನಿಂಬೆಹಣ್ಣು, 1 ಕಪ್ ಬೇಯಿಸಿಕೊಂಡ ತೊಗರಿಬೇಳೆ. ಈಗ ತವ್ವೆನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. 1 ಕಡಾಯಿ ಕಾಯಲು ಇಟ್ಟು ಅದಕ್ಕೆ 2-3 ಟೀಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕಿಕೊಳ್ಳಿ. ಇವೆರಡು ಚಟಪಟ ಅಂದ ನಂತರ ಇಂಗು, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ಕೈ ಆಡಿಸಿ. ಈಗ ಬುಡ್ಮಕಾಯಿ ಪೀಸಸ್ಗಳನ್ನು ಹಾಕಿ ಕೈ ಆಡಿಸಿ ಇದು ಚೆನ್ನಾಗಿ ಬೇಯೋದಕ್ಕೆ ಮುಚ್ಚಳ ಮುಚ್ಚಿಡಿ. ಬುಡ್ಮಕಾಯಿ ಸ್ವಲ್ಪ ಬೆಂದ ನಂತರ ಮುಚ್ಚಳ ತೆಗೆದು 1/2 ಗ್ಲಾಸಷ್ಟು ನೀರು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬುಡ್ಮಕಾಯಿ ಪೂರ್ತಿಯಾಗಿ ಬೆಂದಮೇಲೆ ಬೇಯಿಸಿಟ್ಟುಕೊಂಡ ಬೇಳೆಯನ್ನು ಹಾಕಿ ಜೊತೆಗೆ 1/2 ಗ್ಲಾಸಷ್ಟು ನೀರು ಹಾಕಿಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಕುದಿಯಲು ಬಿಡಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಕುದಿಯಲು ಬಿಡಿ. ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿ ನಿಂಬೆ ರಸ ಹಾಕಿದರೆ ಬಿಸಿ ಬಿಸಿಯಾದ ಬುಡ್ಮಕಾಯಿ ತವ್ವಿ ಸವಿಯಲು ಸಿದ್ಧ. ಈ ಟಿಪ್ ಮಾತ್ರ ನೆನ್ಪಿಟ್ಕೊಳ್ಳೇಬೇಕು, ಗ್ಯಾಸ್ ಆಫ್ ಮಾಡಿದ್ಮೇಲೇ ನಿಂಬೆ ರಸ ಹಾಕಬೇಕು. ಇದನ್ನು ಬಿಸಿ ಬಿಸಿಯಾದ ಅನ್ನದ ಮೇಲೆ ತುಪ್ಪ ಹಾಕಿ ಅದ್ರ ಜೊತೆಗೆ ಈ ತವ್ವಿ ಹಾಕಿ ಕಲಸಿ ಸ್ವಲ್ಪ ಉಪ್ಪಿನಕಾಯಿ ನೆಂಚ್ಕೊಂಡು ತಿಂದರೆ ಆಹ್, ಸ್ವರ್ಗ ಕಣ್ರಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.